ನಮಸ್ಕಾರ, ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಇಒ ಹಾಗೂ ಕೌನ್ಸಿಲರ್. ಇವತ್ತು ಮಲ್ಟಿಪಲ್ IVF ಫೇಲ್ಯೂರ್ ಆದಂಥವರು, ಅವ್ರ ಮನಸ್ಥಿತಿ ಹೇಗಿರಬೇಕು, ಅವ್ರ ಮೆಂಟಲ್ ಕಂಡೀಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಮಕ್ಕಳ ಇಲ್ಲ ಅನ್ನೋದು ಒಂದು ನಿಜವಾದ ತುಂಬ ನೋವು. ನಿಮಗೆ ಮಗು ಇಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಿ ನನಗೆ ಮಗು ಆಗ್ತಾ ಇಲ್ಲ ಅನ್ನೋದು ಹೇಳ್ಕೊಳ್ಳೋದು ಒಂದು ನೋವು. ಅದು ಅಷ್ಟು ಈಸಿ ಅಲ್ಲ. ನನ್ನಲ್ಲಿ ಇದು ಸಮಸ್ಯೆ ಇದೆ ಅಂತ ಒಪ್ಕೊಳ್ಳೋದು ಕೂಡ ಒಂದು ನೋವು. ಅದು ನಮಗೆ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಹಣನೂ ಖರ್ಚಾಗುತ್ತೆ, ಜೊತೆಗೆ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ, ಅದ್ರ ಜೊತೆಗೆ ನಿಮಗೆ ನಿಮ್ಮ ಎಮೋಷನ್ಸ್ನು ಇರುತ್ತೆ, ಜೊತೆಗೆ ನಿಮ್ಮ ಹೋಪ್ಸ್ ಇರುತ್ತೆ. ಎಸ್, ಈ ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ನಿಜವಾಗ್ಲೂ ಮಗು ಆಗುತ್ತೆ. ಇದರೆಲ್ಲದರ ನಿಟ್ಟಿನಲ್ಲಿ ನೀವು ಹೇಗೋ ಮನಸ್ಸು ಮಾಡಿ ನೀವು IVF ಸೆಂಟರ್ಗೆ ಹೋಗಿ ನೀವು ದುಡ್ಡು ಖರ್ಚು ಮಾಡಿ, ಹಣ ಖರ್ಚು ಮಾಡಿ, ಟೈಮನ್ನು ಇಟ್ಟು ನೀವು ಮಗುನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ. ಒಂದ್ಸಲ ಫೇಲ್ಯೂರ್ ಆಯಿತು, ಡಾಕ್ಟರ್ ಕೌನ್ಸಿಲಿಂಗ್ ಮಾಡಿದ್ರು, ಇದು ಫೇಲ್ಯೂರ್ ಆಯಿತು, ನೆಕ್ಸ್ಟು ಬೇರೆ ರೀತಿಯಿಂದ ಟ್ರೈ ಮಾಡೋಣ, ಬೇರೆ ಪ್ರೋಟೋಕಾಲ್ ನಾವು ಮಾಡೋಣ ಅಂತ ಮತ್ತೆ ಬೇರೆ ಪ್ರೋಟೋಕಾಲ್ ಮಾಡಿದರು. ಮತ್ತೊಂದು ಸಲ ಫೇಲ್ಯೂರ್ ಆಯಿತು. ಸರಿ, ಈ ಪ್ರೋಟೋಕಾಲ್ ಬೇಡ, ನಾವು ಎಂಬ್ರಿಯೋ ಬಯೋಪ್ಸಿ ಮಾಡೋಣ. PGD ಮಾಡೋದ್ರಿಂದ ಈ ಎಂಬ್ರಿಯೋ ಕ್ವಾಲಿಟಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಇರೋ ಎಂಬ್ರಿಯೋನ ನಾವು ಹಾಕೋಣ ಸರಿ ಅಂತ. ಅದಕ್ಕೂ ನೀವು ಹೇಗೋ ಕಷ್ಟಪಟ್ಟು ದುಡ್ಡು ತಂದು ಮತ್ತೆ ಅದಕ್ಕೂ ಹಾಕಿದ್ರಿ, ಮತ್ತೆ ನಿಮಗೆ ಫೇಲ್ಯೂರ್ ಆಯಿತು. ಆಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ನೀವು ತುಂಬ ಏನು, ನಾವು ಹೇಳಿರುವಂಥ ಡಾಕ್ಟರ್ಸ್ ಹೇಳಿರುವಂತಹ ಎಲ್ಲ ಟಿಪ್ಸ್ನ ಫಾಲೋ ಮಾಡಿದ್ವಿ, ಅವ್ರು ಹೇಳಿರುವಂತಹ ಮೆಡಿಸಿನ್ಸ್ನ ತೊಗೊಂಡ್ವಿ, ಅವ್ರದ್ದು ಹೇಳುವಷ್ಟು ನಾವು ದುಡ್ಡನ್ನು ಖರ್ಚು ಮಾಡಿದ್ವಿ, ನಮ್ಮ ಟೈಮನ್ನೆಲ್ಲ ಅಲ್ಲಿ ನಾವು ಇಟ್ವಿ, ಆದ್ರೂ ಫೇಲ್ಯೂರ್ ಆಗೋಗ್ಬಿಟ್ಟಿದೆ, ಏನು ಮಾಡೋದು ಈಗ ಅನ್ನೋದೊಂದು ಪ್ರಶ್ನೆ. ಸಿ, ನಿಮಗೆ ಮಗು ಇಲ್ಲ ಅನ್ನೋದು ನಿಮ್ಗೆ ಎಷ್ಟು ನೋವಿದೆ ಅಲ್ಲ, ಖಂಡಿತ ನಮಗೂ ಟ್ರೀಟ್ಮೆಂಟ್ ಕೊಡೋರಿಗೂ ಅದೇ ಆ ನೋವು ಇದ್ದೇ ಇರುತ್ತೆ. ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಹಣದ ಬೆಲೆ ಕೂಡ ನಮಗೆ ಅರ್ಥ ಆಗುತ್ತೆ, ನಿಮಗೆ IVF ಪಾಸಿಟಿವ್ ಆಗಿ ಅಬೋರ್ಷನ್ ಆಗಿರೋ ನೋವು ಕೂಡ ನಮಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಈ ನಿಜವಾಗ್ಲೂ ಒಂದು ನೋವೇ. ಆದರೆ ಈ ಪ್ರಾಕ್ಟಿಕ್ಯಾಬಿಲಿಟಿನ ನಾವು ಬೇಗ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಒಂದು ಕಲೆ. ಆ ಪ್ರಾಕ್ಟಿಕ್ಯಾಬಿಲಿಟಿನ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ಇದನ್ನು ನೀವು ಸತ್ಯ ನೀವು ಮಾಡ್ಕೊಳ್ಳೇಬೇಕು. ಎಸ್, ಫೇಲ್ಯೂರ್ ಆಗಿದೆ, ಮುಂದೆ ಏನು ಮಾಡಬೇಕು, ಆ ಟೈಮಲ್ಲಿ ಗಿವ್ ಪಾಸ್, ನಿಜವಾಗ್ಲೂ ವರ್ಕ್ ಆಗುತ್ತೆ. ಸ್ವಲ್ಪ ಸಮಯವನ್ನು ಬಿಟ್ಟು ಕೊಟ್ಬಿಡಿ, ಪದೇ ಪದೇ ಆದರೆ ಹಿಂದೆ ಬೀಳಬೇಡಿ. ಮನುಷ್ಯನ ಹೇಗೆ ಅಂತಂದರೆ, ನಮ್ಮಲ್ಲಿ ಇರೋದನ್ನು ನಾವು ಮರೆತು ಬಿಟ್ಟು ನಾವು ನಮ್ಮಲ್ಲಿ ಏನಿದೆ ಇರೋದಿಲ್ವೋ ಅದ್ರ ಹಿಂದೆ ಹೋಗ್ತೀವಿ, ಅದ್ರ ಹಿಂದೆ ಹೋಗಿ ತುಂಬ ಕೊರಗ್ತೀವಿ, ತುಂಬ ನೋವನ್ನು ಅನುಭವಿಸ್ತೀವಿ. ಹೌದು, ಮಗು ಇಲ್ಲ ಅನ್ನೋದೊಂದು ನೋವೇ. ಯಾವುದೇ ಆಗಲಿ, ನೀವು ನಿಮ್ಮ ಸ್ಥಾನದಲ್ಲೇ ನೀವು ಕಾಮಾಗಿ ಕೂಲಾಗಿ ನಿಮ್ಮ ಸಮಯವನ್ನು ಅಲ್ಲಿಗೆ ಬಿಟ್ಟು ಕೊಟ್ಟರೆ ಖಂಡಿತವಾಗಿ ಅದು ನಿಮ್ಮ ಹತ್ರ ಬಂದೇ ಬರುತ್ತೆ. ನೀವು ಮಲ್ಟಿಪಲ್ ಟೈಮ್ಸ್ ಫೇಲ್ಯೂರ್ ಆದಾಗ ಗಿವ್ ಅ ಪಾಸ್, ಸಮಯವನ್ನು ಬಿಟ್ಟು ಬಿಡಬೇಕಾಗಲಿ. ಸ್ವಲ್ಪ ಆ ಟೈಮಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಮೆಂಟಲ್ ಕಂಡೀಷನ್ನ, ನಿಮ್ಮ ದೈಹಿಕ ಕಂಡೀಷನ್ನ, ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಮತ್ತು ಮಾನಸಿಕವಾಗಿ ನೀವು ಸ್ಟ್ರಾಂಗ್ ಆಗಲಿಕ್ಕೆ ಕೆಲವೊಂದು ಮಾರ್ಗಗಳನ್ನು ಅಪ್ಲೈ ಮಾಡ್ಕೋಬೇಕು. ಹಾಗಾದಾಗ ನೀವೇನು ಕಳ್ಕೊಂಡಿದ್ದೀರೋ ನಿಜವಾಗ್ಲೂ ನಿಮ್ಮ ಹತ್ರ ಬಂದೇ ಬರುತ್ತೆ. ನಾವು ಸುಮಾರು, ನಾನು ಕೌನ್ಸಿಲಿಂಗ್ ಮಾಡುವಾಗ ಕೆಲವೊಂದು ಪೇಷೆಂಟ್ಗಳನ್ನು ನಾವು ನೋಡಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸುಮಾರು ಸಲ ಫೇಲ್ಯೂರ್ ಆಗುತ್ತೆ, 1 ವರ್ಷ ಅಥವಾ 5 ತಿಂಗಳನ್ನು ಅಥವಾ 3 ತಿಂಗಳನ್ನು ಗ್ಯಾಪ್ ಕೊಟ್ಟು ಅವರ ದೈಹಿಕವಾಗಾದಂತಹ, ಮಾನಸಿಕವಾದಂತಹ ಆರೋಗ್ಯಕ್ಕೆ ಗಮನ ಕೊಟ್ಟು ಪುನಃ ಬಂದು ಆ ಮಾಡುವಂಥ ತಗೊಳ್ಳುವಂತಹ ಟ್ರೀಟ್ಮೆಂಟ್ ನಿಜವಾಗ್ಲೂ ಫಲದಾಯಕವಾಗಿರುತ್ತೆ. ನಾನು ನಿಜವಾಗ್ಲೂ ಇದು ಅಪ್ಲಯವಾಗುತ್ತೆ. ಸೊ ನೀವು ಪದೇ ಪದೇ ಹಣವನ್ನು ಖರ್ಚು ಮಾಡಬೇಡಿ, ಪದೇ ಪದೇ ನಿರಾಶರಾಗಬೇಡಿ, ಪದೇ ಪದೇ ಸೋತು ಹೋಗಬೇಡ್ರಿ. ಗಿವ್ ಎ ಗ್ಯಾಪ್, ಗಿವ್ ಎ ಪಾಸ್. ಆ ಪಾಸ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಅದು ನಿಮ್ಮ ಪಾಸಿಟಿವ್ ವೈಬ್ರೇಷನ್ ನಿಮಗೆ ಕೊಡುತ್ತೆ. ಅದನ್ನು ನಿಮ್ಮ ಮಾನಸಿಕವಾಗಿ ದೈಹಿಕವಾದಂಥ ಆರೋಗ್ಯಕ್ಕೆ ಗಮನ ಕೊಟ್ಟರೆ ಡೆಫಿನೆಟ್ಲಿ ನಿಮಗೆ ಇದು ಟಿಪ್ಸು ನಿಮಗೆ ಸೂಟೇಬಲ್ ಆಗುತ್ತೆ. ಇದನ್ನೊಂದು ನೀವು ಅಪ್ಲೈ ಮಾಡಿ ನೋಡಿ ಅಂತ ಈ ಸಮಯದಲ್ಲಿ ಹೇಳಿ, ನಿಮಗೆ ಏನಾದರೂ ಕೌನ್ಸಿಲಿಂಗ್ನಲ್ಲಿ ನಿಮಗೆ ಬೇಕಾಗಿತ್ತು ಅಂದರೆ ಒಂದು ಸಲ ವರ್ಧಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.